ನೀವು ರಂಗ ಪ್ರೇಮಿಗಳು, ರಂಗ ಸೇವಕರು, ರಂಗ ಭಕ್ತರು, ಮೊದಲಿಂದನೋ ನಿಮ್ ಚಿಕ್ಕಂದಿನಿಂದಲೋ ನೀವು ನಿಮ್ಮ ರಂಗ ರತ್ನಾಕರ ಶೀರ್ಷಿಕೆಯ ಕೆಳಗಡೆ ಬೇಕಾದಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದೀರಿ. ಆ ಕಾರ್ಯಕ್ರಮಗಳಿಗೆ ನಾನು ಬಂದಿದ್ದೇನೆ. ಇತ್ತೀಚಿನ ವರ್ಷಗಳಲ್ಲಿ ಅಥವಾ ಇತ್ತೀಚಿನ ದಿವಸಗಳಲ್ಲಿ ನೀವು ಈ ನಿಮ್ಮ ರಂಗರತ್ನಾಕರ ಶೀರ್ಷಿಕೆಯ ಕೆಳಗಡೆ ಏನ್ ಕೆಲಸ ಮಾಡ್ತಾ ಇದ್ದೀರಿ? ರಂಗಭೂಮಿಗೆ ಸಂಬಂಧಪಟ್ಟಂಗೆ ಅದನ್ನ ತಿಳಿಸ್ತೀರಾ? ಈಗ ನಾವು ನಮ್ಮ ರಂಗರತ್ನಾಕರ ಸಂಸ್ಥೆಯಿಂದ ಎರಡು ಯೋಜನೆಗಳನ್ನ ತೆಗೆದುಕೊಂಡಿದ್ದೀವಿ. ಮೊದಲನೇದು ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್, ವಾದ್ಯ ಸಂಗೀತ ಅಂತ ನಾವೇನ್ ಕರಿತೀವಿ, ರಂಗಗೀತೆಗಳಿಗೆ ವಾದ್ಯ ಸಂಗೀತವನ್ನು ಅಳವಡಿಸಿ ರಂಗತಟ್ಟೆಗಳನ್ನ ಮಾಡಬೇಕು ಅಂತ ನಾವು ಉದ್ದೇಶ ಮಾಡ್ಕೊಂಡಿದ್ವಿ. ರಂಗಗೀತಾ ತಟ್ಟೆಗಳು ವಾದ್ಯ ಸಂಗೀತದ ಮೂಲಕ? ಹೌದು ಸರ್. ತುಂಬಾ ಸಂತೋಷ. ಈಗ ಸಾವಿರಾರು ರಂಗಗೀತೆಗಳಿವೆ. ಈ ಸಾವಿರಾರು ರಂಗಗೀತೆಗಳಲ್ಲಿ ಕೆಲವನ್ನ ಆಯ್ಕೆ ಮಾಡಿಕೊಂಡು ಇವಕ್ಕೆ ವಾದ್ಯ ಸಂಗೀತವನ್ನು ಅಳವಡಿಸಿ ರಂಗವಾದ್ಯ ತಟ್ಟೆಗಳನ್ನು ನಿರ್ಮಾಣ ಮಾಡುವುದು ನಮ್ಮ ಉದ್ದೇಶ. ಈ ಒಂದು ತಟ್ಟೆಗಳಿಗೆ ನಾವು ಏನಂತ ಹೆಸರಿಡಬಹುದು ಸರ್? ನೀವು ಏನು ಇವಾಗ ಧ್ವನಿ ಮುದ್ರಿಕೆಗಳನ್ನು ಮಾಡಿಸ್ತಾ ಇದ್ದೀರೋ ಅದಕ್ಕೆ ಹೆಸರನ್ನ ಒಂದು ಹೆಸರು ರಂಗಗೀತಾ ವಾದ್ಯ ತರಂಗಿಣಿ ಅಂತ ಇಡಬಹುದು, ಅಥವಾ ರಂಗವಾದ್ಯ ಸಂಗೀತ ಸೌರಭ ಅಂತ ಹೆಸರಿಡಬಹುದು. ಆಗ್ಲಿ ಸರ್, ಇದೇ ಸೂಕ್ತವಾಗಿದೆ. ನಿಮ್ಮ ಎರಡನೇ ಯೋಜನೆ ಏನು? ಎರಡನೇ ಯೋಜನೆ ಅಂದ್ರೆ ತಮಗೆಲ್ಲ ಗೊತ್ತಿರೋ ಹಾಗೆ ಆರ್ ಪರಮಶಿವನ್ನವರು ರಾಜ್ಯದ ರಂಗ ಸಂಗೀತ ತಜ್ಞರಲ್ಲಿ ಪ್ರಮುಖರು. ಹೌದು ಹೌದು. ಕರ್ನಾಟಕದಲ್ಲಿ ರಂಗ ಸಂಗೀತ ರತ್ನ ಅಂದ್ರೆ ವೃತ್ತಿ ರಂಗಭೂಮಿಯಲ್ಲಿ ಈಗ ಉಳಿದಿರೋರು ರಂಗ ಸಂಗೀತದಲ್ಲಿ ಆರ್ ಪರಮಶಿವನ್ ಒಬ್ಬರೇ ಸರ್. ಶ್ರೀನಾಟಕ ಮಂಡಳಿಯ ನಿರ್ಮಾಪಕರಾಗಿದ್ದಂತ ಆರ್ ನಾಗರತ್ನಮ್ಮನವರು ತಮ್ಮ ಅಲ್ವೇ ನೀವು ಹೇಳಿದ್ದು? ಕರ್ನಾಟಕದ ಕಲೆ ಬಗ್ಗೆ, ಕರ್ನಾಟಕದ ರಂಗ ಸಂಗೀತದ ಬಗ್ಗೆ ತುಂಬಾ ಅಭಿಮಾನ, ತುಂಬಾ ಭಕ್ತಿ ಅವರಿಗೆ. ಅವರು ಮೊದಲಿಗೆ ಶಾಸ್ತ್ರೀಯ ಸಂಗೀತನೇ ಅಭ್ಯಾಸ ಮಾಡ್ಕೊಂಡಿದ್ದು. ಮೈಸೂರಿನಲ್ಲಿ ಆಸ್ಥಾನ ವಿದ್ವಾಂಸರಾಗಿದ್ದಂತ ನಮ್ಮ ದೇವೇಂದ್ರಪ್ಪನವರು ಇದ್ದಲ್ಲ, ಬಿ ದೇವೇಂದ್ರಪ್ಪನವರು, ಅವರು ಶಿಷ್ಯರವರು. ಬಿ ದೇವೇಂದ್ರಪ್ಪನವ್ರ ಹತ್ರ ಅವರು ಅನೇಕ ವರ್ಷಗಳ ಕಾಲ ಸಂಗೀತದ ಅಭ್ಯಾಸ ಮಾಡಿದ್ರು. ಮದ್ರಾಸ್ ಆಕಾಶವಾಣಿನಲ್ಲಿ 1940-41 ಸಮಯದಲ್ಲಿ ಅವರು ಶಾಸ್ತ್ರೀಯ ಸಂಗೀತ ಹಾಡಿದ್ದಾರೆ. ಆರ್ ಪರಮಶಿವನ್ನವರು ಐದು ಬಗೆಯ ಹಾಡುಗಳನ್ನ ತೆಗೆದುಕೊಂಡು ರಂಗ ಪಂಚಾಮೃತ ಗೀತೆಗಳನ್ನ ಹಾಡಬೇಕು ಅಂತ ರಂಗಗೀತೆಗಳನ್ನು ಹಾಡಿದ್ದಾರೆ. ನೀವು ರಂಗ ಪಂಚಾಮೃತದ ಗೀತೆಗಳು ಅಂತ ಏನ್ ಮಾಡಿಸ್ತಾ ಇದ್ದೀರಿ? ಹೆಸರು ಬಹಳ ಚೆನ್ನಾಗಿದೆ. ದೇವಸ್ಥಾನದಲ್ಲಿ ಪಂಚಾಮೃತ ಅಂತ ಕೊಡ್ತಾರೆ, ಪಂಚಾಮೃತ ಸೇವೆ ಅಂತ ಮಾಡಿಸ್ತಾರೆ. ಅಲ್ಲಿ ಪಂಚಾಮೃತ ಅಂತಂದ್ರೆ ಏನರ್ಥ ಅಂದ್ರೆ ಹಾಲು, ಮೊಸರು, ತುಪ್ಪ, ಸಕ್ಕರೆ, ಜೇನುತುಪ್ಪ, ಇವೈದು ಸೇರ್ಕೊಂಡಿರ್ತಕ್ಕಂಥದ್ದು ಒಂದು ರಸಪಾಕ. ಅದನ್ನ ತೀರ್ಥದ ರೂಪದಲ್ಲಿ ಅದನ್ನು ಸ್ವೀಕಾರ ಮಾಡ್ತಾರೆ. ತೀರ್ಥದ ರೂಪದಲ್ಲಿ ಸ್ವೀಕಾರ ಮಾಡಿದ್ರೆ ಮನಸ್ಸಿಗೆ ಆನಂದವಾಗುತ್ತೆ, ಸಂತೋಷವಾಗುತ್ತೆ, ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಪುಣ್ಯ ಸಿಕ್ಕುತ್ತೆ ಅಂತ ಅನ್ನೋ ನಂಬಿಕೆ ಇದೆ. ಇಲ್ಲಿ ರಂಗ ಪಂಚಾಮೃತದ ಗೀತೆಗಳು ಅಂತ ಏನು ಹಾಡಿಸ್ತಾ ಇದ್ದೀರಿ, ಈ ರಂಗ ಪಂಚಾಮೃತದ ಗೀತೆಗಳು ಅಂತ ಅನ್ನೋದಕ್ಕೆ ಏನ್ ಅರ್ಥ, ಏನ್ ವಿಚಾರ ಅದರದ್ದು ಸ್ವಲ್ಪ ತಿಳಿಸ್ತೀರಾ? ಅವರು ಈ ಹಿಂದೆ ಸಾವಿರ ಹಾಡುಗಳಿಗೆ, ನೂರಾರು ನಾಟಕಗಳಿಂದ ಸಾವಿರ ಹಾಡುಗಳನ್ನ
ಹಾಡಿಸಿದ್ದಾರೆ ಹಾಗೂ ತಾವು ಕೂಡ ಹಾಡಿದ್ದಾರೆ. ಈ ರಂಗ ಗೀತೆಗಳಲ್ಲಿ ಹೆಚ್ಚಾಗಿ ಕರ್ನಾಟಕ ಸಂಗೀತದ ಧಾಟಿಯರು ಹಾಡುಗಳೇ ಇವೆ. ಉಳಿದಂತೆ ಹಿಂದೂಸ್ತಾನಿ ಸಂಗೀತ, ಪಾಶ್ಚಿಮಾತ್ಯ ಸಂಗೀತ, ಜಾನಪದ ಸಂಗೀತ, ಸುಗಮ ಸಂಗೀತ, ಹೀಗೆ ಐದು ಬಾನಿಗಳಲ್ಲಿ ಈ ರಂಗಗೀತೆಗಳನ್ನು ಹಾಡಿದ್ದಾರೆ. ಈ ಐದು ಬಗೆಯ ಸಂಗೀತದಿಂದ ಪ್ರತಿಯೊಂದು ಸಂಗೀತದಲ್ಲೂ ಕೂಡ ಐದು ಐದು ರಂಗಗೀತೆಗಳನ್ನು ಆಯ್ಕೆ ಮಾಡಿ ಸುಮಾರು 25 ರಂಗಗೀತೆಗಳನ್ನು ಈ ಐದು ಭಾಗಗಳಲ್ಲಿ ಹಾಡಿದ್ದಾರೆ. ಈ ರಂಗ ಪಂಚಾಮೃತದ ಗೀತೆಗಳು ಅಂತ ಏನು ಮಾಡಿಸ್ತಾ ಇದ್ದೀರಿ, ಇದಕ್ಕೆ ವಾದ್ಯ ನುಡಿಸಿದಾರ? ವಾದ್ಯ ನುಡಿಸಿದ್ರೆ ಯಾರ್ಯಾರು ನುಡಿಸಿದ್ದಾರೆ ಅಂತ ಅನ್ನೋದನ್ನು ತಿಳಿಸ್ತೀರಾ? ಹಾರ್ಮೋನಿಯಂನ ವಿದ್ವಾನ್ ಕಿರುಕ್ಸು ರಾಜಪ್ಪ, ಪಿಟೀಲು ಜಿ ರಾಜೇಶ್, ತಬಲಾ ಎಂ ಎಸ್ ಜಯರಾಮ್, ಕ್ಲಾರಿನೆಟ್ ಡಿ ರಾಮ್. ಸರ್, ಈಗ ಆರ್ ಪರಮಶಿವನ್ ಹಾಡಿರತಕ್ಕಂತಹ 25 ರಂಗ ಪಂಚಾಮೃತ ಗೀತೆಗಳನ್ನು ಹೇಳೋಣ ಹಾಗೂ ನೋಡೋಣ. ನೋಡಿ ಗೋವಿಂದಗೌಡ್ರೆ, ಯಾರು ರಂಗ ಪಂಚಾಮೃತದ ಗೀತಾ ಪಾನವನ್ನು ಜೋಪಾನವಾಗಿ ಮಾಡ್ತಾರೋ ಅವರು ಋಷಡ್ ವರ್ಗಗಳ ಕೋಪಾನ, ತಾಪಾನ, ಪಾಪಾನ, ಪರಿತಾಪಾನ ಕಳ್ಕೊಂಡು ಚತುರ್ವಿಧ ಪುರುಷಾರ್ಥದ ಸೋಪಾನನ ಏರಿ ಭಗವಂತನ ರೂಪಾನ ನಿರೂಪಾನ ಕಾಣ್ತಾರೆ ಅಂತ ನಂಬಿಕೆನ ನಾವಿಟ್ಕೋಬಹುದು. ಶ್ರೀ ಎಂ ಜಗದೀಶಗೌಡ ಜೋಡಿ ಹುಸ್ಕೂರು, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಜೈ ಕರ್ನಾಟಕ, ಶ್ರೀ ಎಸ್ ಚೌಡೇಶ್ ನಿರ್ದೇಶಕರು, TAPCMS ಮಳವಳ್ಳಿ ಮತ್ತು APMC ಮದ್ದೂರು, ಹಾಗೂ ಎನ್ ಶ್ರೀನಿವಾಸ್ ನಿವೃತ್ತ ಸಬ್ ರಿಜಿಸ್ಟ್ರಾರ್ ಚನ್ನರಾಯಪಟ್ಟಣ, ಇವರುಗಳು ರಂಗ ಪಂಚಾಮೃತ ಗೀತೆಗಳ ದೃಶ್ಯ ಸಾಂದ್ರಿಕ